नारायणार्य परिपूर्ण गुणानुवाल विश्वोदय स्थितिलयो नियति प्रदाय ज्ञान प्रदाय विबुधा श्रतस्य दुःख कारणालंकृताय नमो नमस्ते। धर्म विज्ञान वैराग्य परमेश्वर चारिणः आनंद तीर्थ भगवत पादान वंदे निरंतरम्। नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वैः। वक्रतुंड महाकाय सूर्यकोल साप्रभ निर्विघ्नं कुरु मे देव सर्वकार्ये सर्वदा। नौमिन्यान सुधाविकृत्य मुनिं श्रीपादरक्षन्मणि व्यासार्यान् विविधागमप्ति वेरान् श्रीवादिराजानपि वंदे हंसवरान् रघुत्तम गुरुन् वैदग्ध्य वारानिधिन् श्री सत्यव्रत राघवेन्द्र मुनिपान् सद्बोध सध्यानपान् सत्यधीर कराब्जोत्थ ज्ञान वैराग्य सागरः सत्यज्ञानाक्षतरणिः सांसद्धांतं निपुंसतु जयराम सदाचार्यं वेदज्ञानम् गुरुमतद्धांतं सत्यज्ञानमिदं भजे सत्याभिज्ञ कराब्जोत्थान् पञ्चाशत्कोटिभ्यूजनान् सत्य प्रमोतीर्थार्या नौमिन्यार सिद्धार्थ शास्त्रेषु पारदर्शानं शास्त्रज्ञेषवत्सलं दीन भक्तोद्धारकरं सत्यात्मानं नितिं भजे विद्यापीठ विधातारं विद्यावारिधिचन्दिरं विद्यार्थिवत्सलं वंदे महामहिम सद्गुरुं। आपादमौलि पर्यन्तं गुरूणाम् आसनं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ 25ನೇ ಅಧ್ಯಾಯ 5ನೇ ಶ್ಲೋಕ ಇವಾಗ ನಾವು ಪ್ರಾರಂಭ ಮಾಡ್ತಾ ಇದ್ದದ್ದು. ಈಗ ಇಲ್ಲಿ ಬಂದಿರುವಂತಹ ಪ್ರಸಂಗ ಗೀತಾನೆ. ನಾವು ಪ್ರತಿನಿತ್ಯ ಗೀತೆಯನ್ನು ಕೇಳ್ತಾ ಇದ್ದೇವೆ. ಅರ್ಜುನ ಯುದ್ಧ ಮಾಡಬೇಕು ಅಂತ ಸಿದ್ಧನಾಗಿ ಕೃಷ್ಣನಿಗೆ ಹೇಳಿದ, ಕೃಷ್ಣ ಎರಡು ಸೈನಿಕರ ಮಧ್ಯದಲ್ಲಿ ನನ್ನನ್ನು ಕರೆದುಕೊಂಡು ಹೋಗು, ಎಲ್ಲರನ್ನೂ ನೋಡಬೇಕು ಎಂಬ ಉತ್ಸಾಹ ಅಪೇಕ್ಷೆ ಇದೆ ಎಂಬುದಾಗಿ ಅರ್ಜುನ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಕರೆದುಕೊಂಡು ಹೋಗಿದ್ದಾನೆ. ಅರ್ಜುನ ಎಲ್ಲರನ್ನು ನೋಡಿದ, ಅವನಿಗೆ ತುಂಬಾ ಬೇಸರವಾಗಿದೆ. ನಾನು ಈ ಎಲ್ಲ ನನ್ನ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರನ್ನೂ ಸಂಹಾರ ಮಾಡಿ ಕೊಂದು ನಾನೇ ರಾಜ್ಯವನ್ನು ಸ್ವೀಕಾರ ಮಾಡುವುದು ಯಾವುದೂ ಬೇಡ ಅಂತ ಯಾವಾಗ ಅರ್ಜುನ ಹೊರಡ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆ ಉಪದೇಶವೇ ಗೀತಾ. ಅತ್ಯಂತ ವಿಸ್ತೃತವಾಗಿ ಅಂದ್ರೆ ತಾತ್ಪರ್ಯ ನೋಡಿದ್ರೆ ಬಹಳ ವಿಸ್ತೃತವಾಗಿ ಅಲ್ಲಿ ಹೇಳಿರುವಂತಹದ್ದು. ಇಲ್ಲಿ ಬಹಳ ಸಂಕ್ಷೇಪವಾಗಿ ಅದರ ವಿವರಣೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನಚ ಶೋಕಸ್ವಯ ಕಾರ್ಯ ಬಂಧೂನಾಂ ನಿಧನೇಚ್ಛಯ ದೇಹಸ್ಥ ಸರ್ವಥಾ ನಾಶಾತ್ ಅನಾಶಾತ್ ಚೇತನಸ್ಥ. ಮನುಷ್ಯರಿಗೆ ಎಲ್ಲರಿಗೂ ಬರುವಂತಹ ಸಮಸ್ಯೆ ಇದೆ. ನನಗೆ ಬೇಡಾದ ವ್ಯಕ್ತಿ ಮೃತನಾದರೆ ನನಗೇನು ದುಃಖವಾಗುವುದಿಲ್ಲ. ನನಗೆ ಯಾವುದೇ ತರಹದ ಸಂಬಂಧವೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಮರಣ ಹೊಂದಿದರೂ ನಮಗೆ ದುಃಖವಾಗುವುದಿಲ್ಲ. ಹಾಗಾದ್ರೆ ಯಾವಾಗ ದುಃಖವಾಗುತ್ತೆ? ಯಾವ ವ್ಯಕ್ತಿಯ ಮೇಲೆ ನನಗೆ ಅಭಿಮಾನ ಇದೆ, ಸ್ನೇಹ ಇದೆ,
ಆ ವ್ಯಕ್ತಿ ನನ್ನಿಂದ ದೂರನಾದರೆ ನನ್ನನ್ನ ಬಿಟ್ಟು ಹೋದರೆ ಅವನಿಗೆ ಮರಣ ಬಂದರೆ ನಮಗೆ ದುಃಖವಾಗುತ್ತದೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪ್ರಶ್ನೆ ಮಾಡ್ತಾನೆ, ನೀನು ಯಾಕೆ ದುಃಖ ಪಡ್ತೀಯ? ಇದು ತತ್ವ ಸಿದ್ಧಾಂತ. ಯಾಕೆ ದುಃಖ ಪಡ್ತೀಯ? ಇಲ್ಲ, ನನ್ನ ಬಂಧು ಬಾಂಧವರು ಎಲ್ಲರೂ ಸತ್ತೋಗ್ಬಿಡ್ತಾರೆ, ನೋಡ್ಲಿಕ್ಕಾಗೋದಿಲ್ಲ, ತುಂಬಾ ಕಷ್ಟ, ಮನಸ್ಸು ದುಃಖವಾಗತ್ತೆ. ಕೃಷ್ಣ ಅಂತಾನೆ, ಅದಕ್ಕೆ ದುಃಖ ಪಡಬೇಡ. ಯಾಕೆ ಅಂತ ಕೇಳಿದರೆ, ಇವತ್ತು ಯುದ್ಧ ಮಾಡ್ತಾರೆ, ಯುದ್ಧ ಮಾಡಿದಾಗ ಮರಣ ಹೊಂದ್ತಾರೆ, ಇಲ್ಲ ಅಂದ್ರೆ ಇನ್ನೊಂದೇನೋ ನಿಮಿತ್ತ ಆಗತ್ತೆ, ಕೊನೆಗೆ ಏನಿಲ್ಲ ಅಂದ್ರೆ ವಯಸ್ಸಾದವನು ಸಾಯ್ಲಿಕ್ಕೆ ಬೇಕವರು. ಅವನ ಆಯುಷ್ಯ ಮುಗಿದ್ರೆ, ಕರ್ಮ ಮುಗಿದ್ರೆ ಯಾರೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮರಣವನ್ನು ಹೊಂದ್ತಾರೆ. ಆದ್ದರಿಂದ ನೀನು ಬಂಧುಗಳ ಮರಣವಾಗತ್ತೆ ಅಂತನ್ನೋ ಇಚ್ಛೆಯಿಂದ ದುಃಖ ಪಡಬೇಡ. ನಚ ಶೋಕ ತ್ವಯ ಕಾರ್ಯ, ಶೋಕ ಅಂದ್ರೆ ದುಃಖ, ದುಃಖ ಪಡಬೇಡ. ಬಂಧೂನಾಂ ನಿಧನೇಚ್ಛಯ, ನಿನ್ನ ಬಂಧು ಬಾಂಧವರು ಅಣ್ಣ ತಮ್ಮ ಶಾಲಕ ಹಾಗೆ ಹೀಗೆ ಏನೇನೋ ಇದ್ದಾರೆ, ಆ ಎಲ್ಲ ಅಜ್ಜ ಮಾವ ಸೋದರ ಮಾವ ನೂರು ಸಂಬಂಧಗಳನ್ನು ಹೇಳು, ಅಣ್ಣ ತಮ್ಮ, ಅವರಿಗಾಗಿ ನೀನು ದುಃಖ ಪಡಬೇಡ. ಯಾಕೆ ಅಂತ ಕೇಳಿದ್ರೆ, ದೇಹಸ್ಯ ಸರ್ವಥಾ ನಾಶ, ಜೀವನಿಗೆ ಒಂದು ದೇಹ ಬಂದಿದೆ ಅಂತ ಆದ್ರೆ ನಿಶ್ಚಿತವಾಗಿಯೂ ಆ ದೇಹ ಹೋಗಲೇಬೇಕು. 50 ವರ್ಷ, 100 ವರ್ಷ, 200 ವರ್ಷ, 1000 ವರ್ಷ, ಒಂದಿಲ್ಲ ಒಂದು ದಿನ ಅವನು ದೇಹ ಬಿಟ್ಟು ಹೋಗಲೇಬೇಕಲ್ಲ. ಅಂದ ಮೇಲೆ ದೇಹವನ್ನು ಬಿಟ್ಟು ಹೋಗ್ತಾನೆ ಅಂತನ್ನೋದಕ್ಕಾಗಿ ಯಾಕೆ ನೀನು ದುಃಖ ಪಡ್ತೀಯ? ಅಂದರೆ ಅವರಲ್ಲಿ ಅಭಿಮಾನ ಮಾಡಬೇಡ ಅಂತ ಅಭಿಪ್ರಾಯ. ಇನ್ನು ಇಲ್ಲ, ಚೇತನ ನಾಶ ಆಗ್ತಾನೆ ಅಂತಂದ್ರೆ ಚೇತನಕ್ಕೆ ನಾಶವೇ ಇಲ್ಲ. ಚೇತನ ಅಂದ್ರೆ ಜೀವ, ಜೀವ ಸ್ವರೂಪ. ಆ ಜೀವ ಸ್ವರೂಪ ಯಾವ ಕಾಲಕ್ಕೂ ಅಚ್ಛೇದ್ಯೋಯಂ ಅಧೋಶ್ಯೋಯಂ ಅಕ್ಲೇದ್ಯೋ ಅಶ್ವಶಯವತೆ, ಆ ಜೀವನನ್ನ ಸುಳ್ಳಿಕ್ ಬರೋದಿಲ್ಲ, ಒಣಸಿಕ್ ಬರೋದಿಲ್ಲ, ಕತ್ತರಿಸಿಕ್ ಬರೋದಿಲ್ಲ, ನಾಶ ಮಾಡ್ಲಿಕ್ ಬರೋದಿಲ್ಲ, ಅಂತಹ ಈ ಜೀವ. ಅಂದ ಮೇಲೆ ಜೀವ ನಾಶ ಆಗೋದಿಲ್ಲ, ದೇಹ ಉಳಿಯೋದಿಲ್ಲ. ಹಾಗಾದರೆ ನೀನು ಯಾಕೆ ದುಃಖ ಪಡು? ಇದೆಲ್ಲ ಸಿದ್ಧಾಂತಗಳು, ತತ್ವಗಳು ಹೇಳೋದು ಬಹಳ ಸುಲಭ, ಆದರೆ ಅದು ಮನಸ್ಸಿನಲ್ಲಿ ದೃಢವಾಗಿಕೊಂಡು ದಾರ್ಢ್ಯದಿಂದ ಆ ಪ್ರಸಂಗ ಬಂದಾಗ ಅದನ್ನ ಎದುರಿಸೋದು ತುಂಬಾ ಕಷ್ಟ. ಅದಕ್ಕೆ ಬಹಳಷ್ಟು ಆ ಶಾಸ್ತ್ರದ ಗಾಢವಾಗಿರ್ತಕ್ಕಂತಹ ಸಂಸ್ಕಾರ ಬೇಕಾಗತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ, ಇವತ್ತು ನೀನು ಯುದ್ಧ ಮಾಡ್ತಾ ಇದ್ದಿ, ಯುದ್ಧದಲ್ಲಿ ಅವನು ಮರಣ ಹೊಂತಾನೆ ಅಂತ ಹೇಳ್ತಿ, ಯುದ್ಧ ಮಾಡದೇ ಇದ್ರೆ ಯಾರು ಸಾಯೋದಿಲ್ವಾ? ನಿನ್ನ ಬಂಧು ಬಾಂಧವರಿಗೆ ಮರಣವೇ ಇಲ್ಲವಾ? ಇದೇ ಇದೆ. ಈ ಕಾರಣ ಅಲ್ಲ, ಇನ್ನೊಂದು ಕಾರಣ, ದೇವರ ಸೃಷ್ಟಿಯ ನಿಯಮ ಇದು. ಎಷ್ಟು ವಿಚಿತ್ರ ಅಂದ್ರೆ, ಜಗತ್ತಿನಲ್ಲಿ ಕೋಟಿ 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 ಜನರು ಮರಣ ಹೊಂತಾರೆ, ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯ ಕಾರಣ ಇದೆ. ಕಾರಣ ಇಲ್ಲದೆ ಜಗತ್ತಿನ ಒಬ್ಬ ವ್ಯಕ್ತಿಯ ಮರಣ ಬಂತು ಸಾಧ್ಯನೇ ಇಲ್ಲ. ಕಾರಣ ಇದ್ದೇ ಇದೆ. ಆದ್ರಿಂದ ಪ್ರಾಕೃತವಾದ ಭೌತಿಕವಾದ ದೇಹ ಹೋದ್ರೆ ಚಿಂತೆ ಪಡಬೇಡ. ಗೀತೆಯಲ್ಲಿ ಇನ್ನು ವಿಸ್ತಾರವಾಗಿ ಹೇಳ್ತಾರೆ, ನೀನು ದುಃಖವೇ ಪಡಬೇಡ, ಸಂತೋಷ ಪಡು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಅವನು 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಆಗ್ಲಿಕ್ ಬಂತು, 90 ವರ್ಷ ಆದ್ಮೇಲೆ ನಡಿಲಿಕ್ ಆಗೋದಿಲ್ಲ, ಕೂಡ್ಲಿಕ್ ಆಗೋದಿಲ್ಲ, ಮಾತಾಡ್ಲಿಕ್ ಆಗೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳ್ಕೋದಿಲ್ಲ, ಎಷ್ಟು ಕಷ್ಟ ಇದೆ ಈ ದೇಹದಲ್ಲಿ. ಈ ದೇಹ ಬಿಟ್ಟು ಬೇರೆ ದೇಹ ಅಂದ್ರೆ ಹೊಸ ದೇಹ ಬರ್ತದೆ,
आकांसि जीर्णानि यथा विहाय नवानि गृह्णाति नरोपराणि। ಒಬ್ಬ ಮನುಷ್ಯ ತಾನು ಬಟ್ಟೆಗಳು ಬೇಕು ಅಂತ ತಗೋತಾನೆ, ಉಪಯೋಗ ಮಾಡ್ತಾನೆ, ಅದು ಹಳೇದಾಯ್ತು ಅಂದ್ರೆ ಬಿಟ್ಬಿಡ್ತಾನೆ, ಹೊಸದನ್ನು ತಗೋತಾನೆ. ಆ ತರ ಈ ಜೀವ ತಾನು ಮಾಡಿದ ಕರ್ಮದ ಪ್ರಕಾರ ಒಂದು ದೇಹವನ್ನು ಪಡೆದು ಆ ದೇಹದಲ್ಲಿ ಇದ್ದು ನಾನಾ ತರ ಕರ್ಮಗಳನ್ನು ಮಾಡಿ ಭೋಗವನ್ನು ಮಾಡಿ ಆಮೇಲೆ ಈ ದೇಹವನ್ನು ಬಿಡ್ತಾನೆ. ಅದಕ್ಕಾಗಿ ನೀನ್ಯಾಕೆ ದುಃಖ ಪಡ್ತೀಯ? ದುಃಖ ಪಡಬೇಡ. ಇನ್ನು ಆ ಜೀವಸ್ವರೂಪ ನಾಶ ಆಗ್ತದೆ ಅಂತ ಅನ್ಕೋತೀಯ? ಅದು ಸಾಧ್ಯನೇ ಇಲ್ಲ, ಯಾರೂ ಜೀವಸ್ವರೂಪ ನಾಶ ಮಾಡೋದೇ ಇಲ್ಲ. ಹೀಗಾಗಿ ನೀನು ಸರ್ವತಾ ದುಃಖ ಪಡಬೇಡ ಕೃಷ್ಣ. ನಾನು ಅದಕ್ಕೆ ದುಃಖ ಪಡ್ತಾ ಇಲ್ಲ, ಈಗ ಯುದ್ಧ ಮಾಡ್ತೇನೆ. ಯುದ್ಧ ಮಾಡಿದಾಗ ನಾನೇ ತಾನೇ ಹೊಡಿತೀನಿ, ಅವನಿಗೆ ನಾನೇ ಸಂಹಾರ ಮಾಡ್ತೀನಿ. ಆದ್ದರಿಂದ ನನ್ನಿಂದಾಗಿ ಆಯಿತು ಅಂತನೋ ದುಃಖ ನಂಗೆ ಬರುತ್ತಲ್ಲ, ಅದಕ್ಕಾಗಿ ನಾನು ಬೇಡ ಅಂತ ಹೇಳ್ತೀನಿ. ನೀವು ಯುದ್ಧ ಮಾಡಿಲ್ಲ ಅಂತ ಇಟ್ಕೋ, ಕೃಷ್ಣನಿಗೆ ಪ್ರಶ್ನೆ ಮಾಡಿದ ಹಾಗೆ. ನಾನು ಇವತ್ತು ಯುದ್ಧ ಮಾಡಲಿಲ್ಲ, ಯುದ್ಧ ಮಾಡದೆ ಇದ್ರೆ ಯಾರು ಸಾಯೋದಿಲ್ಲ, ಅವ್ರವ್ರ ಮನೇಲಿ ಆರಾಮಾಗಿರ್ತಾರೆ ಅವರು, ಯಾರಿಗೂ ಕಷ್ಟ ಇಲ್ಲ. ಆದ್ದರಿಂದ ನಾನು ಇದು ಮಾಡೋದಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಅಂತಾನೆ, ಸೃಷ್ಟಿ ಸ್ಥಿತ್ಯಪ್ತಯ ಜ್ಞಾನ ಬಂಧ ಮೋಕ್ಷ ಪ್ರವೃತ್ತಯ ಪ್ರಕಾಶ ನಿಯಮೌ ಚೈವ ಬ್ರಹ್ಮೇಶಾದಿ ಕ್ಷರಸ್ಯ ಅಕ್ಷರ ಪ್ರಕೃತಿ ಸ್ವಂತಃ ಮತ್ತ ಏವ ನ ಚಾನ್ಯತಃ. ಅರ್ಜುನ, ನಾನು ಹೊಡಿತೀನಿ, ನಾನು ಸಂಹಾರ ಮಾಡ್ತೀನಿ, ನಾನು ಬದುಕುತ್ತೀನಿ ಅಂತ ಹೇಳ್ತೀಯಲ್ಲಪ್ಪ, ನೀನ್ಯಾರು ಸಂಹಾರ ಮಾಡುವನು, ನೀನ್ಯಾರು ರಕ್ಷಣೆ ಮಾಡುವನು? ಕೃಷ್ಣ ಹೇಳ್ತಾನೆ, ನಾನು ಈ ಜಗತ್ತಿನಲ್ಲಿರ್ತಕ್ಕಂತಹ ಬ್ರಹ್ಮ ದೇವರನ್ನು ಪ್ರಾರಂಭ ಮಾಡಿಕೊಂಡು ಬ್ರಹ್ಮ ಈಶಾದಿ ಕ್ಷರಸ್ಥ ಬ್ರಹ್ಮದೇವರು ರುದ್ರದೇವರು ಇಂದ್ರ ವರುಣ ಕುಬೇರ ಚಂದ್ರ ವಾಯು ಸೂರ್ಯ ಸೋಮ ಯಾರ್ಯಾರಿದ್ದಾರೋ ಎಲ್ಲ ದೇವತೆಗಳು ಅಕ್ಷರ ಪ್ರಕೃತಿ ಹೇ, ಅಕ್ಷರ ಅಂದ್ರೆ ನಾಶ ಇಲ್ಲದೇ ಇರ್ತಕ್ಕಂತಹ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯನ್ನ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರನ್ನು ಪ್ರಾರಂಭ ಮಾಡಿಕೊಂಡು ಸಮಸ್ತ ಜೀವರಾಶಿಗಳನ್ನ ನೋಡಿಕೊಳ್ಳುವನು ನಾನು. ಬ್ರಹ್ಮದೇವರ ಸೃಷ್ಟಿ ಚೇತನವೇ ಇರಲಿ ಅಚೇತನವೇ ಇರಲಿ ಪ್ರಸಂಗವಾದದ್ದು ಚೇತನ. ಆದ್ದರಿಂದ ಅವನು ಹೇಳ್ತಾ ಇದ್ದಾರೆ, ಸೃಷ್ಟಿ ಅಂತಂದ್ರೆ ಉತ್ಪತ್ತಿ, ಸ್ಥಿತಿ, ಅಪ್ಯಯ, ಅಜ್ಞಾನ, ಬಂಧ, ಮೋಕ್ಷ, ಪ್ರವೃತ್ತಿ. ಸೃಷ್ಟಿ ಅಂತಂದ್ರೆ ಎಲ್ಲಾ ಜೀವರಾಶಿನ ಹುಟ್ಟಿಸೋದು, ಸ್ಥಿತಿ ಅವರನ್ನ ಸರಿಯಾಗಿ ನೋಡ್ಕೊಳ್ಳೋದು, ಒಂದು ವಸ್ತುವನ್ನ ಹುಟ್ಟಿಸೋದು, ಒಬ್ಬ ವ್ಯಕ್ತಿಯನ್ನ ಹುಟ್ಟಿಸೋದು, ಒಬ್ಬ ಜೀವನನ್ನ ಹುಟ್ಟಿಸೋದು. ರಾಮ ಹುಟ್ಟಿದ, ಕೃಷ್ಣ ಹುಟ್ಟಿದ, ಗೋವಿಂದ ಹುಟ್ಟಿದ, ನಾರಾಯಣ ಹುಟ್ಟಿದ, ಅಲ್ಲಿ ಏನೋ ಜಯ ಕೃಷ್ಣ ಗೋದಾವರಿ ಬೇರೆ ಬೇರೆ ಹೆಸರಿಡ್ತಾರೆ, ಒಬ್ಬ ಜೀವ ಹುಟ್ಟಿ ಬಂದ್ಮೇಲೆ ಅವನ ಹೆಸರಿಡ್ತಾರೆ. ಆ ಚೇತನದ ಸೃಷ್ಟಿಗೆ ಕಾರಣ ಆದವರು ನಾನು. ಆ ಹುಟ್ಟಿದ ಮೇಲೆ ಅವರಿಗೆ ಸ್ಥಿತಿ, ಅವರಿಗೆ ಆಹಾರ ಬೇಕು, ಬೇರೆ ಬೇರೆ ಪದಾರ್ಥಗಳು ಬೇಕು, ಆ ಎಲ್ಲಾ ಪದಾರ್ಥಗಳನ್ನು ಕೊಟ್ಟು ಅವರನ್ನ ಇರಿಸುವನು ನಾನು. ಭೂಮಿ ಕೊಟ್ಟೆ, ಮನೆ ಕೊಟ್ಟೆ, ಆಶ್ರಯ ಕೊಟ್ಟೆ. ಅಪ್ಯಯ, ಅಪ್ಯಯ ಅಂದ್ರೆ ನಾಶ, ಪ್ರಳಯ, ಪ್ರಳಯವನ್ನು ಮಾಡುವನು ನಾನೇ, ನಾಶ ಮಾಡುವನು ನಾನೇ. ನನ್ನ ಇಚ್ಛಾ ಇದ್ರೆ ಈ ಜೀವ ಬದುಕ್ತಾನೆ, ದೇಹ ಪಡಿತಾನೆ ಇರ್ತಾನೆ, ಇಲ್ಲ ಅಂದ್ರೆ 10 ದಿನದ ಕೂಸು ಸಾಯ್ತದೆ, 10 ವರ್ಷದ ಮನುಷ್ಯನು ಸಾಯ್ತಾನೆ, 20 ವರ್ಷದ ಮನುಷ್ಯನು ಸಾಯ್ತಾನೆ, 80 ವರ್ಷನು ಸಾಯ್ತಾನೆ. ಆದ್ದರಿಂದ
ಈ ವ್ಯಕ್ತಿ ಬದುಕಬೇಕು, ಈ ವ್ಯಕ್ತಿಯ ನಾಶ ಮಾಡಬೇಕು, ಈ ವ್ಯಕ್ತಿಯ ಸಂಹಾರ ಆಗಬೇಕು ಅಂತ ನಿಯಮನ ಮಾಡೋನು ನಾನು. ಕೃಷ್ಣ ಹೇಳ್ತಾನೆ, ಸೃಷ್ಟಿ ಸ್ಥಿತಿ ಆಸ್ಪೆಯ ಅಜ್ಞಾನ. ಅಜ್ಞಾನ ಅಂದ್ರೆ ಅನೇಕ ವಸ್ತುಗಳ ಬಗ್ಗೆ ಏನು ಜ್ಞಾನವೇ ಇಲ್ಲ. ಬಂಧ, ಸಂಸಾರದ ಬಂಧ, ಮೋಕ್ಷ, ಪ್ರವೃತ್ತಿ, ಪ್ರವೃತ್ತಿಯ ನಾನಾ ತರಹದ ವ್ಯಾಪಾರಗಳು. ಭಗವಂತನೇ ಎಲ್ಲ ಜೀವರಾಶಿಗಳಿಗೆ ನಾನಾ ತರಹದ ವ್ಯಾಪಾರಗಳನ್ನ ಮಾಡುತ್ತಾ ಇದ್ದಾನೆ. ತಾನೇ ಒಳಗಿದ್ದಾನೆ, ಹೊರಗಿದ್ದಾನೆ, ಪ್ರೇರಣೆ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಪ್ರವೃತ್ತಯ ಅಜ್ಞಾನ ಕೊಟ್ಟವನು ನಾನೇ, ಸಂಸಾರ ಕೊಟ್ಟವನು ನಾನೇ. ಪ್ರಕಾಶ ನಿಯಮವು ಚೈವ, ಈ ಸಂಸಾರದಿಂದ ಮುಕ್ತರಾಗ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಕಾಶ ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ಕೊಡೋನು ನಾನೇ. ನಿಯಮ, ನಿಯಮ ನಿಯಮನ, ಎಲ್ಲರನ್ನೂ ನಿಯಮನ ಮಾಡೋನು ನಾನೇ. ಲೌಕಿಕವಾದ ಜ್ಞಾನವನ್ನು ಕೊಡೋನು ನಾನೇ. ಅಲೌಕಿಕವಾದ, ಭಗವದ್ ವಿಷಯಕವಾದ, ಶಾಸ್ತ್ರಾದಿ ವಿಷಯಕವಾದ ಜ್ಞಾನವನ್ನು ಕೊಡೋನು ನಾನೇ. ಯಾರಿಗೆ? ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಬ್ರಹ್ಮೇಶಾದಿ ಕ್ಷರಸ್ಥ ಅಕ್ಷರ ಪ್ರಕೃತೇಹೇ ಸಂತಹ. ಲಕ್ಷ್ಮೀದೇವಿಯನ್ನು ಪ್ರಾರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯು ಕೂಡ ಅವಳಿಗೆ ಈ ತರಹದ ಎಲ್ಲ ವ್ಯಾಪಾರವು ನನ್ನಿಂದಲೇ ಆಗುತ್ತದೆ. ಲಕ್ಷ್ಮೀದೇವಿಗೆ ಅಜ್ಞಾನ, ಬಂಧ, ಮೋಕ್ಷ, ಸೃಷ್ಟಿ ಇತ್ಯಾದಿಗಳಿಲ್ಲ. ಆದರೆ ಸ್ಥಿತಿ, ಪ್ರವೃತ್ತಿ, ಜ್ಞಾನ ಹಾಗೂ ನಿಯಮನ ಎಲ್ಲವನ್ನು ಭಗವಂತ ಮಾಡ್ತಾನೆ. ಹೀಗಾಗಿ ಪರಮಾತ್ಮ ಹೇಳ್ತಾನೆ, ಯಾಕೆಂದ್ರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ನಿತ್ಯ ಮುಕ್ತಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಭೌತಿಕವಾದ, ಪ್ರಾಕೃತವಾದ, ಜಡವಾಗಿರ್ತಕ್ಕಂತಹ ದೇಹವನ್ನು ಕೊಟ್ಟು ಉತ್ಪತ್ತಿ ಅಂತ ಅನ್ನೋದು ಇಲ್ಲ. ಉತ್ಪತ್ತಿನೇ ದೇಹನೇ ಇಲ್ಲ ಅಂದ್ರೆ ನಾಶವು ಪ್ರಸಂಗ ಇಲ್ಲ. ಸರ್ವಜ್ಞಳಾಗಿದ್ದಾಳೆ, ಆದ್ರಿಂದ ಲಕ್ಷ್ಮೀದೇವಿಗೆ ಅಜ್ಞಾನ ಇಲ್ಲ, ತನ್ನಿಷ್ಠಿಕವಾದ ಬಂಧ ಇಲ್ಲ. ಹೀಗಾಗಿ ಅಜ್ಞಾನ, ಬಂಧ, ಮೋಕ್ಷ, ಸೃಷ್ಟಿ, ಪ್ರಳಯ ಇತ್ಯಾದಿ ಇಲ್ಲದೇ ಇದ್ದರೂ ಕೂಡ ಅವಳಿಗೆ ಜ್ಞಾನ ಇದೆ, ಲಕ್ಷ್ಮೀದೇವಿ ಸ್ಥಿತಿ ಇದೆ, ಲಕ್ಷ್ಮೀದೇವಿಗೆ ಪ್ರವೃತ್ತಿ, ನಾನಾ ತರಹದ ವ್ಯಾಪಾರಗಳನ್ನು ಮಾಡ್ತಾಳೆ, ಅದೆಲ್ಲವನ್ನೂ ನಿಯಮನ ಮಾಡ್ತಾನೆ ಭಗವಂತ. ಹೀಗಾಗಿ ಪರಮಾತ್ಮನ ಪ್ರೇರಣೆ ಇಲ್ಲದೆ ಇದ್ರೆ ಲಕ್ಷ್ಮೀದೇವಿಯು ಕೂಡ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾನೆ. ಲಕ್ಷ್ಮೀದೇವಿಯ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು, ಚಿಂತನೆ ಮಾಡಬೇಕು. ಲಕ್ಷ್ಮೀದೇವಿಯ ಯೋಗ್ಯತೆ ಅಂತಹದ್ದು, ಅವಳ ಆ ಸ್ವರೂಪ ಏನು, ದೇವರಿಗೂ ಲಕ್ಷ್ಮೀದೇವಿಗೂ ಒಂದು ಅಂಶದಲ್ಲಿ ಸಾಮ್ಯ, ಇಬ್ಬರೂ ನಿತ್ಯ ಮುಕ್ತರು. ಜಡವಾದ ವಸ್ತುವಿನ ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ ಅಂದ್ರೆ ಅದರಿಂದ ಆಗತಕ್ಕಂತಹ ವಿಕಾರ ಯಾವತ್ತೂ ಆಗೋದಿಲ್ಲ. ಲಕ್ಷ್ಮೀದೇವಿಗೆ ಯಾವುದೇ ತರಹದ ಈ ಜಡವಾದ ವಸ್ತುಗಳಿಂದ ವಿಕಾರ, ತೊಂದರೆ, ಕಷ್ಟ, ಸಂಸಾರ ಇಲ್ಲವೇ ಇಲ್ಲ. ಅದಕ್ಕೆ ನಿತ್ಯ ಮುಕ್ತಳು. ಆದರೆ ಅಂತಹ ಲಕ್ಷ್ಮೀದೇವಿಯು ಕೂಡ ಅನಂತಾನಂತ ಜೀವರಾಶಿಗೆ ನಿಯಾಮಕರಾಗಿದ್ದಾಳೆ. ಲಕ್ಷ್ಮೀದೇವಿಗಿಂತ ಬಹಳ ದೊಡ್ಡದು ಅಂದ್ರೆ ದೇವರ ಆದಮೇಲೆ ಅಷ್ಟು ದೊಡ್ಡ ಯೋಗ್ಯತೆ ಪಡೆದಿರತಕ್ಕಂತಹ ವ್ಯಕ್ತಿ ಜಗತ್ತಿನಲ್ಲಿ ಒಬ್ಬಳೇ ಒಬ್ಬಳು ಲಕ್ಷ್ಮೀದೇವಿ. ಅದು ಭಗವಂತನ ಸಂಕಲ್ಪ, ಅತಿ ವಿಚಿತ್ರವಾಗಿರ್ತಕ್ಕಂತಹದ್ದು. ಪರಮಾತ್ಮನಿಗೆ
ಲಕ್ಷ್ಮೀದೇವಿ ಹೆಂಡತಿಯಾಗಬೇಕಾದರೆ ಪತ್ನಿಯಾಗಬೇಕಾಗಿದ್ದರೆ ಸಂಸಾರಿಯಾದವರು ಎಂದಾದರೂ ಪತ್ನಿಯಾಗಲಿಕ್ಕೆ ಸಾಧ್ಯನಾ? ಲಕ್ಷ್ಮೀದೇವಿಗೆ ಭಗವಂತನಿಂದ ವಿಶೇಷವಾದ ಅನುಗ್ರಹ ಇದೆ, ಆನಂದ ಇದೆ, ಸಂತೋಷ ಇದೆ, ತೃಪ್ತಿ ಇದೆ. ದೇವರಿಗೇನೋ ಲಕ್ಷ್ಮೀದೇವಿಯಿಂದ ಏನು ಆಗಬೇಕಾಗಿಲ್ಲ. ಆದರೂ ಕೂಡ ಲಕ್ಷ್ಮೀದೇವಿ ಭಗವಂತನ ಪತ್ನಿ ತಾನೆ. ಆದರೆ ಪರಮಾತ್ಮ ಎಂತಹ ಚೇತನವನ್ನ ತನ್ನ ಪತ್ನಿಯಾಗಿ ಸ್ವೀಕಾರ ಮಾಡಿದ್ದಾನೆ ಅಂದರೆ ಯಾರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದುಃಖವನ್ನೇ ಹೊಂದಿಲ್ಲ, ದುಃಖ ಅಂದ್ರೆ ಗೊತ್ತಿಲ್ಲ, ಆ ದುಃಖ ಸಂಬಂಧನೇ ಇಲ್ಲ, ಅಂತಹ ಲಕ್ಷ್ಮೀದೇವಿ ಪರಮಾತ್ಮನ ಮಡದಿಯಾಗಿದ್ದಾರೆ. ಹೀಗಾಗಿ ಪರಮಾತ್ಮ ಹೇಳ್ತಾನೆ, ಯಾವ ಲಕ್ಷ್ಮೀದೇವಿಯನ್ನ ಎಲ್ಲರೂ ನಿರಂತರವಾಗಿ ಪೂಜೆ ಮಾಡ್ತಾರೆ, ಮುಕ್ತಳು ಅಂತ ಹೇಳ್ತಾರೆ, ಅವಳು ವಾಸ್ತವಿಕವಾದ ಯೋಗ್ಯತೆ ಇದೆ, ಆದ್ದರಿಂದ ಅನಂತ ಜೀವರಾಶಿಗಳ ನಿಯಾಮಕಳಾಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿಯು ಕೂಡ ನನ್ನ ಅನುಗ್ರಹ ಇಲ್ಲದೆ, ನನ್ನ ಅಧೀನಳಾಗದೆ ಯಾವ ಕಾರ್ಯವನ್ನು ಮಾಡಲು ಸಮರ್ಥಳಾಗುವುದಿಲ್ಲ. ಭಗವಂತ ಹೇಳ್ತಾನೆ, ಸೃಷ್ಟಿ ಸ್ಥಿತ್ಯಪ್ಪಯ ಜ್ಞಾನ ಬಂಧ ಮೋಕ್ಷ ಪ್ರವೃತ್ತಯ ಪ್ರಕಾಶ ನಿಯಮವು ಚೈವ. ಲಕ್ಷ್ಮೀದೇವಿಗೆ ಇದು, ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಉಳಿದೆಲ್ಲ ದೇವತೆಗಳಿಗೆ ಸೃಷ್ಟಿಯೇ ಇದೆ. ನಾನೇ ಎಲ್ಲರನ್ನೂ ಕೂಡ ಹುಟ್ಟಿಸುತ್ತೇನೆ, ಅನಂತಾನಂತ ಜೀವರಾಶಿಗಳನ್ನ ನಾನು ಸೃಷ್ಟಿ ಮಾಡ್ತೇನೆ. ಸೃಷ್ಟಿ ಮಾಡಿ ಆ ಜೀವರಾಶಿಗಳು ಈ ಸಂಸಾರದಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ಯೋಗ್ಯರಾಗಿದ್ದರೆ. ಯೋಗ್ಯರಾಗದೇ ಇದ್ರೆ ಕೆಲವರು ಸಂಸಾರದೊಳಗೆ ಇರ್ತಾರೆ, ಇನ್ನು ಕೆಲವರು ಅಂಧಂತ ಮತ್ತೆ ಹೋಗ್ತಾರೆ. ಆದರೆ ಎಲ್ಲ ಜೀವರಾಶಿಗಳು ನನ್ನ ಅಧೀನದೇ ಆಗಿದ್ದಾರೆ. ಮತ್ತ ಏವ ನಚಾನ್ಯತಃ, ನಾನಿಲ್ಲದೆ ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ಈ ಮಾತನ್ನು ಯಾಕೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅರ್ಜುನ ನೀನು ಯುದ್ಧ ಮಾಡಿದ್ರೆ ಇವ್ರು ಸಾಯ್ತಾರೆ, ನೀನು ಯುದ್ಧ ಮಾಡಿದ್ರೆ ಅವ್ರು ಸಾಯೋದಿಲ್ಲ, ನಾ ಊಟಕ್ಕೆ ಹಾಕಿರೋ ಬದುಕ್ತಾರೆ, ನಾನ್ ರಾಜ್ಯ ಕೊಡದೆ ಇದ್ರೆ ಬದುಕೋದಿಲ್ಲ ಅಂತ ಯಾಕೆ ತಿಳ್ಕೊತೀಯಪ್ಪ? ಹಾಗೆ ತಿಳಿದುಕೊಳ್ಳಬೇಡ. ಯಾಕೆ ಅಂತಂದರೆ ನೀನು ಅಸ್ವತಂತ್ರ. ನೀನು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಅಸ್ವತಂತ್ರ ಆಗಿದ್ದಾರೆ. ನನ್ನ ಇಚ್ಛೆಗೆ ಅನುಗುಣವಾಗಿ ನೀವು ನಡೆಯಬೇಕು ಅಂದ ಮೇಲೆ, ನನ್ನ ಇಚ್ಛೆಗೆ ಅನುಗುಣವಾಗಿ ನಡೆಯಬೇಕು ಅಂತ ಆದ ಮೇಲೆ ಪರಮಾತ್ಮ ಹೇಳ್ತಾನೆ, ನಾನು ಯುದ್ಧ ಮಾಡಿಲ್ಲ ಆದ್ದರಿಂದ ಬದುಕ್ತಾರೆ ಅಂತ ನೀನೇನಾದರೂ ತಿಳ್ಕೊಳ್ಳೋದಾಗಿದ್ರೆ ತಪ್ಪು. ಯಾಕೆ ಅಂತಂದ್ರೆ ನೀನು ಯುದ್ಧ ಮಾಡಿದ್ರು ಅಷ್ಟು, ಮಾಡದೇ ಇದ್ರು ಅಷ್ಟೇ, ನನ್ನ ಇಚ್ಛೆ ಇದ್ರೆ ಬದುಕ್ತಾರೆ, ನನ್ನ ಇಚ್ಛೆ ಇಲ್ಲ ಅಂತಾದ್ರೆ ಬದುಕೋದಿಲ್ಲ. ಇದು ಕೃಷ್ಣ ಪರಮಾತ್ಮನಿಗೆ ಹೇಳಬೇಕಾಗಿತ್ತು. ಹೀಗಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಏನು ಅಪೇಕ್ಷೆ ಮಾಡ್ತೀನೋ ಅದರಂತೆ ಜಗತ್ತು ನಡೀತದೆ ಹೊರತಾಗಿ ನೀವು ಅಪೇಕ್ಷೆ ಮಾಡಿದಂತೆ ಜಗತ್ತಿನಲ್ಲಿ ಯಾವುದೂ ನಡೆಯುವುದಿಲ್ಲ. ನೀನು ಅಪೇಕ್ಷೆ ಮಾಡಿದಂತೆ ಜಗತ್ತಿನಲ್ಲಿ ಯಾವುದೂ ನಡೆಯುವುದಿಲ್ಲ ಅಂತಂದ ಮೇಲೆ ನೀನು ಯಾಕೆ ಆ ರೀತಿಯಾಗಿ ಪ್ರಯತ್ನ ಮಾಡ್ತಿ ಅಂದ್ರೇನು? ಇವಾಗ ಅರ್ಜುನನ ಪ್ರಯತ್ನ ಏನಿದೆ, ಅರ್ಜುನನ ಪ್ರಯತ್ನ ಏನು ಅಂತಂದರೆ, ನಾನು ಯುದ್ಧ ಮಾಡದೇ ಇದ್ದರೆ
ಎಲ್ಲರೂ ಬದುಕ್ತಾರೆ, ಎಲ್ಲರೂ ಸುಖವಾಗಿರ್ತಾರೆ, ಆದ್ದರಿಂದ ನಾನು ಯುದ್ಧ ಮಾಡೋದು ಬೇಡ ಅಂತ ನೀನು ವಿಚಾರ ಮಾಡ್ತಾ ಇದ್ದೀಯ. ಕೃಷ್ಣ ಹೇಳ್ತಾನೆ, ಯಾಕೆ ಹಾಗೆ? ನೀನು ಯುದ್ಧ ಮಾಡು ಬಿಡು, ಆದರೆ ನನ್ನ ಸಂಕಲ್ಪದಂತೆ ಒಬ್ಬ ವ್ಯಕ್ತಿ ಬದುಕ್ತಾನೆ ಇಲ್ಲ ಮರಣ ಹೊಂದ್ತಾನೆ, ಅಂದ ಮೇಲೆ ನೀನು ಇದಕ್ಕೆ ಕಾರಣ ತಿಳಿದುಕೊಳ್ಳಬೇಡ. ನಾನೇ ಪ್ರಧಾನವಾಗಿ ಎಲ್ಲದಕ್ಕೂ ಕಾರಣನಾಗಿದ್ದೇನೆ. ಆಯಾ ಜೀವರಾಶಿಗಳು ಅವರವರು ಮಾಡಿರ್ತಕ್ಕಂತಹ ಏನು ಕರ್ಮ ಇದೆ, ಆ ಕರ್ಮಕ್ಕೆ ತಕ್ಕಂತೆ ಅವರು ತಾವು ಫಲವನ್ನು ಹೊಂದುತ್ತಾರೆ. ಹೀಗಾಗಿ ನಾನು ಹೊಡಿತೇನೆ ಇಲ್ಲ ಸತ್ತು ಹೋಗ್ತಾರೆ ಇಲ್ಲೇರು ಬದುಕ್ತಾರೆ ಅಂತ ಚಿಂತನೆ ಮಾಡಬೇಡ. ಹಾಗೆ ಕೃಷ್ಣನಿಗೆ ಇನ್ನೊಂದು ಪ್ರಶ್ನೆ, ಕೃಷ್ಣ ನೀನೆಲ್ಲರನ್ನೂ ಸೃಷ್ಟಿ ಮಾಡ್ತಿ ಅಂತ ಹೇಳ್ತೀಯಲ್ಲ, ನಿನಗೊಬ್ಬ ಸೃಷ್ಟಿಕರ್ತ ಇದ್ದಾನೆಯಾ? ನಮ್ಮೆಲ್ಲರನ್ನೂ ನೀನು ಸೃಷ್ಟಿ ಮಾಡ್ತಿ, ನೀನು ಯಾರಿಂದ ಹುಟ್ಟಿದಿ? ನಿನಗೆ ಸೃಷ್ಟಿಕರ್ತರು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಮೇ ಕುತಶ್ಚಿತ್ ಸರ್ಗಾದ್ಯಾಹ ಸ್ವಾತಂತ್ರ್ಯಾತ್ ಗುಣಪೂರ್ತಿತಃ ಅತ ಸಮಾಧಿಕಾಭಾವ ಸರ್ವಂ ಮದ್ವಶಮೇವ ಚ. ಕೃಷ್ಣ ಪರಮಾತ್ಮನಿಗೆ ಅರ್ಥಾತ್ ಪರಮಾತ್ಮನಿಗೆ ಯಾಕೆ ಜನ್ಮ ಇಲ್ಲ? ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಈ ಪ್ರಶ್ನೆ ಮಾಡಿಕೊಂಡು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಮೇ ಕುತಶ್ಚಿತ್ ಸರ್ಗಾದ್ಯಾಹ, ನನಗೆ ಸೃಷ್ಟಿ ಸ್ಥಿತಿ ಅಜ್ಞಾನ ಬಂಧ ಮೋಕ್ಷ ಯಾವುದು ಇನ್ನೊಬ್ಬರಿಂದ ಆಗಬೇಕಾಗಿಲ್ಲ. ನಮೇ ಕುತಶ್ಚಿತ್ ಸರ್ಗಾದ್ಯ, ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಸ್ವಾತಂತ್ರ್ಯ ಪರಮಾತ್ಮ ಹೇಳ್ತಾನೆ, ನಾನು ಇನ್ನೊಬ್ಬರಿಂದ ಹುಟ್ಟಬೇಕಾದ್ರೆ ನಾನು ಇನ್ನೊಬ್ಬರ ಅಧೀನ ಆಗಬೇಕು. ಯಾ ಬ್ರಹ್ಮದೇವರು ಹುಟ್ಟಿದ್ದಾರೆ, ರುದ್ರದೇವರು ಹುಟ್ಟಿದ್ದಾರೆ, ಬೇರೆಯವರೆಲ್ಲ ಹುಟ್ಟಾರೆ, ಬೇರೆಯವರಿಗೆ ಜ್ಞಾನ ಇದೆ ಅಜ್ಞಾನ ಇದೆ ಮೋಕ್ಷ ಇದೆ ಮತ್ತೊಂದಿದೆ ಅಂತ ಹೇಳಿ ಯಾಕೆ? ಎಲ್ಲರೂ ಭಗವಂತನ ಅಧೀನರು, ಪರತಂತ್ರರು, ಇನ್ನೊಬ್ಬರ ಅಧೀನರು. ಲೋಕದಲ್ಲಿ ನಮಗೆಷ್ಟು ಅಧಿಕಾರ ಇದೆಯೋ ನಾವೆಲ್ಲ ಕೆಲಸ ಮಾಡ್ಬಿಡ್ತೀವಿ. ಯಾವ ವಿಷಯದಲ್ಲಿ ನಮಗೆ ಅಧಿಕಾರ ಇಲ್ಲ ಆಗ ನಾವು ಮೇಲಿನ ವ್ಯಕ್ತಿಯ ಅಧಿಕಾರಿ ಹೇಳಬೇಕು, ನನಗೆ ಅವನ ಅಪ್ಪಣೆ ಇಲ್ಲದೆ ನನಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಪರ್ಮಿಷನ್ ಕೊಡ್ಬೇಕು. ಹಾಗಾದ್ರೆ ಏನಾಯ್ತು? ಆದ್ರೆ ಅವನೇ ಕೆಲಸ ಮಾಡೋಕೆ ನಿಮ್ಗೆ ಏನ್ ಕೇಳೋದಿಲ್ಲ, ಅವನು ಯಾಕೆ ಅವನ ಅಧಿಕಾರ ಮೇಲಿದೆ, ಅವನು ತನಕ್ತಾನ ಮಾಡ್ಬಿಡ್ತಾನೆ. ಅದೇ ಕಾರ್ಯವನ್ನು ನೀವು ಮಾಡಬೇಕಾದ್ರೆ ಮಾತ್ರ ಅವನಿಗೆ ಹೇಳಿ ಮಾಡಬೇಕು. ಯಾವುದು ನಮ್ಮ ವಶ, ನಮ್ಮ ಅಧೀನ, ನಮ್ಮ ಕೆಳಗಡೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಹೇಗೆ ಬೇಕಾದ ಹಾಗೆ ಅವರಿಂದ ಕೆಲಸವನ್ನ ಮಾಡಿಸಿಕೊಳ್ಳಬಹುದು. ಜಗತ್ತಿನಲ್ಲಿ ಯಾವುದು ನಮ್ಮ ವಶ ಅಲ್ಲ ಅದು ಬೇರೆ ವಿಚಾರ, ಸ್ವಲ್ಪ ಆದ್ರೂ ಇದೆಯಲ್ಲ, ಒಂದು 1% 2% 3% ಏನೋ ನಾನು ಹೇಳಿದ ಮಾತು ನಾಲ್ಕು ಕೇಳ್ತಾರೆ, ಕೂಡನ್ ಕೇಳ್ತಾರೆ, ಹೇಳಂದ್ರೆ ಹೇಳ್ತಾರೆ, ಇಲ್ಲ ಒಂದು ನಾಲ್ಕು ಕೆಲಸ ಮಾಡ್ತಾರೆ ಅಷ್ಟಕ್ಕಾಗಿ ನಮ್ಮ ಮಾತು ಕೇಳ್ತಾರೆ ನಾವು ಹೇಳ್ತೀವಿ. ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಯಾವಾಗ ಅಂತಂದ್ರೆ ಅವರು ನಿಮ್ಮ ವಶವಾಗಿ, ನಿಮ್ಮ ವಶವಾಗಬೇಕು ಅಂದ್ರೆ ನೀವು ಹೇಳಿದ ಮಾತನ್ನ ಕೇಳಬೇಕು, ಆಗ ಮಾತ್ರ ನೀವು ಆ ವ್ಯಕ್ತಿಗಳ ನಿಯಮನ ಮಾಡ್ಲಿಕ್ಕಾಗತ್ತೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಪರಮಾತ್ಮ ಯಾಕೆ ಲಕ್ಷ್ಮೀದೇವಿಯನ್ನ ಪ್ರಾರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳಿಗೆ ನಿಯಾಮಕನಾಗಿದ್ದಾನೆ, ಎಲ್ಲ ಜೀವರಾಶಿಗಳ ಪ್ರೇರಕನಾಗಿದ್ದಾನೆ, ಎಲ್ಲ ಜೀವರಾಶಿಗಳ ಸೃಷ್ಟಿ ಸ್ಥಿತಿ ನಿಯಮಗಳಿಗೆ ಕಾರಣನಾಗಿದ್ದಾನೆ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ ಸ್ವಾತಂತ್ರ್ಯ
ದೇವರ ಸ್ವತಂತ್ರ, ಇನ್ನೊಬ್ಬರ ಅಧೀನ ಅಲ್ಲ. ಇವರೆಲ್ಲರೂ ಪರಮಾತ್ಮನ ಅಧೀನರು. ಹೀಗಾಗಿ ಭಗವಂತ ಏನು ಹೇಳ್ತಾನೋ, ಏನು ಆಜ್ಞೆ ಮಾಡ್ತಾನೆ, ಏನು ಪ್ರೇರಣೆ ಮಾಡ್ತಾನೋ ಅದಕ್ಕೆ ತಕ್ಕಂತೆ ನಡೆಯಬೇಕು, ಇಲ್ಲೇ ಇದ್ರೆ ನಡೆಯೋದಿಲ್ಲ. ಆದರೆ ಪರಮಾತ್ಮ ಇನ್ನೊಬ್ಬರ ಅಧೀನ ಆಗಿದ್ದಾನೆಯಾ? ಆಗಿಲ್ಲ. ದೇವರು ಸ್ವತಂತ್ರ ಅಂದ್ರೆ ತನ್ನ ಸತ್ತ, ಸ್ವಸತ್ತಾದೋ ಪರ ಅನಪೇಕ್ಷ, ತಾನು ಇರಬೇಕಾದ್ರೆ ಇನ್ನೊಂದು ವಸ್ತುವಿನ ಅಪೇಕ್ಷೆ ಮಾಡಿಕೊಂಡು ದೇವರಿದ್ದಾನ? ಇಲ್ಲ. ತನ್ನ ಜ್ಞಾನ ಮಾಡ್ಕೊಳ್ಬೇಕಾದ್ರೆ ಇನ್ನೊಬ್ರು ಬೇಕಾಗಿಲ್ಲ. ಹೀಗಾಗಿ ತನ್ನ ಸತ್ತ ಹಾಗೂ ತನ್ನ ಜ್ಞಾನ, ತನ್ನ ಸ್ಥಿತಿ ಇದು ಇನ್ನೊಬ್ಬರ ಅಧೀನವಲ್ಲ. ಆದರೆ ಲಕ್ಷ್ಮೀ ಮೊದಲಾದ ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನ ಅಧೀನವಾಗಿ ಸತ್ತ ಪಡೆದಿದ್ದಾರೆ. ದೇವರ ಅಧೀನವಾಗಿ ಜ್ಞಾನ ಬರುತ್ತೆ, ದೇವರ ಅಧೀನವಾಗಿ ವ್ಯಾಪಾರ ಮಾಡ್ತಾರೆ. ಹೀಗಾಗಿ ಎಲ್ಲರೂ ಪರತಂತ್ರರು, ಸ್ವತಂತ್ರ ಒಬ್ಬನೇ ಒಬ್ಬ ವ್ಯಕ್ತಿ ಪರಮಾತ್ಮ ನಾರಾಯಣ. ದೇವರಿಗೂ ಸೃಷ್ಟಿಯನ್ನು ಹೇಳಬಹುದು. ಯಾವಾಗ ಹೇಳಬಹುದು? ದೇವರಿಗೂ ನಿಯಾಮಕನಾದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗಿಂತಲೂ ಉತ್ತಮನಾದ ವ್ಯಕ್ತಿ ಇದ್ದಾನೆ ಅಂತಾದರೆ ಆಗ ಪರಮಾತ್ಮನಿಗೆ, ನಾರಾಯಣನಿಗೆ ಆ ನಿಯಾಮಕನಾದ ಯಾವ ವ್ಯಕ್ತಿ ಇದ್ದಾನೋ ಅವನಿಂದ ಸೃಷ್ಟಿ ಆಗತ್ತೆ ಅಂತ ಹೇಳಬಹುದು. ಆದರೆ ದೇವರೇ ಸ್ವತಂತ್ರ, ಇನ್ನೊಬ್ಬರ ಅಧೀನ ಅಲ್ಲ, ಅವನಿಗಿಂತಲೂ ಉತ್ತಮರಾದ ವ್ಯಕ್ತಿ ಯಾರೂ ಇಲ್ಲ, ಸಮರಾದವರೂ ಇಲ್ಲ. ಆದ್ರಿಂದ ಭಗವಂತ ತಾನು ಇನ್ನೊಬ್ಬರ ಅಧೀನನಲ್ಲ, ಸ್ವತಂತ್ರನಾಗಿದ್ದಾನೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ದೇವರು ಸ್ವತಂತ್ರ ಯಾಕೆ ಅಂತ ಪ್ರಶ್ನೆ. ದೇವರು ಸ್ವತಂತ್ರ ಅಂದ್ರೆ ತನ್ನ ಸ್ಥಾನದಲ್ಲಿ ಇನ್ನೊಬ್ಬರ ಅಧೀನನ್ನ ಯಾಕೆ? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಗುಣಪೂರ್ತಿತ ಸ್ವಾತಂತ್ರ್ಯಾದ್ ಗುಣಪೂರ್ತಿತ. ಗುಣಪೂರ್ತಿತ ಅಂತಂದ್ರೆ ಭಗವಂತನಲ್ಲಿ ಎಲ್ಲ ಗುಣಗಳು ಕೂಡ ಪೂರ್ಣವಾಗಿದೆ. ಆದ್ದರಿಂದ ದೇವರು ಸ್ವತಂತ್ರ. ಈ ಗುಣಪೂರ್ಣನಾಗುವುದಕ್ಕೂ ಸ್ವತಂತ್ರನಾಗುವುದಕ್ಕೂ ಏನು ಸಂಬಂಧ ಅಂತ ನಮಗೆ ಸಹಜವಾಗಿ ಒಂದು ಸಂಶಯ ಬರ್ತದೆ. ನಾನು ಒಂದು ವಿಷಯದ ದೃಷ್ಟಾಂತ ಕೊಟ್ಟು ಹೇಳ್ತೇನೆ, ಅದರಂತೆ ಎಲ್ಲವನ್ನು ತಿಳಿಬೇಕು. ನಮಗೆ ಒಬ್ಬ ವ್ಯಕ್ತಿಗೆ ಜ್ಞಾನ ಇದೆ, ಆದ್ರೆ ಇರೋ ಜ್ಞಾನ ಪೂರ್ಣ ಇಲ್ಲ. ಆದ್ದರಿಂದ ನಾನು ಇನ್ನೊಬ್ಬರ ಅಧೀನನಾಗ್ತೇನೆ. ದೃಷ್ಟಾಂತಕ್ಕೆ ಹೇಳಬೇಕು ಅಂತಂದ್ರೆ, ಈಗ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪರಿಸರದಿಂದ ತಾನು ಒಂದು ವಿಷಯ ಅಧ್ಯಯನ ಮಾಡ್ತಾನೆ. ಒಬ್ಬ ವ್ಯಕ್ತಿ ವ್ಯಾಕರಣ ಓದ್ಬೋದು, ಇನ್ನೊಬ್ಬ ವೈದ್ಯಕೀಯ ಓದ್ಬೋದು, ಇನ್ನೊಬ್ಬ ಇಂಜಿನಿಯರಿಂಗ್ ಓದ್ಬೋದು, ಇನ್ನೊಬ್ಬ ಶಾಸ್ತ್ರ ಅಧ್ಯಯನ ಮಾಡ್ಬೋದು. ಅವ್ರವ್ರಿಗೆ ಏನೇ ಇಷ್ಟ ಅದನೋ ಅವ್ರವ್ರು ಅಧ್ಯಯನ ಮಾಡ್ತಾರೆ, ಆ ಒಂದು ಜ್ಞಾನ ಅವರಿಗೆ ಇರುತ್ತೆ. ಆದರೆ ಆ ವ್ಯಕ್ತಿಗೆ, ಉದಾಹರಣೆಗೆ ಒಬ್ಬ ವೈದ್ಯನಿಗೆ ತನ್ನ ವಿಷಯದ ಪರಿಚಯ ಇದೆ, ಅವನು ತಾನು ತನ್ನ ಕೆಲಸ ಮಾಡ್ಕೊಳ್ಬಹುದು. ತನ್ನ ಮನೆ ಕಟ್ಟಬೇಕಾದ್ರೆ ಆ ವೈದ್ಯಕೀಯದ ಯಾವ ಜ್ಞಾನವೂ ಉಪಯೋಗ ಬೀಳೋದಿಲ್ಲ. ಆಗ ಅವನೇನ್ ಮಾಡಬೇಕು? ಇಂಜಿನಿಯರ್ ಕರೀಬೇಕು. ನೀನು ಬೇಕಾದ ಓದಿಯಲ್ಲ, ಯಾಕೆ ಇನ್ನೊಬ್ಬನ ಕರೀತಿ? ಅಂದರೆ ಜ್ಞಾನ ಇದೆ, ಇರುವ ಜ್ಞಾನ ಪೂರ್ಣವಿಲ್ಲ,
ಒಂದು ವಿಷಯದ ಬಗ್ಗೆ ಗೊತ್ತಿದೆ, ಇನ್ನೊಂದು ವಿಷಯ ಗೊತ್ತಿಲ್ಲ. ಇದು ಒಂದು. ಹಾಗಾದ್ರೆ ಒಂದು ಗುಣ, ನಾನು ಯಾಕೆ ಗುಣಪೂರ್ತಿತ ಅಂತ ಹೇಳಿ ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟೆ. ಜ್ಞಾನವೆಂಬಂತಹ ಒಂದು ಗುಣ ನನಗೆ ಇದೆ, ಒಂದು ವಿಷಯದಲ್ಲಿದೆ ಇನ್ನೊಂದು ವಿಷಯದಲ್ಲಿಲ್ಲ. ಅವಾಗ ಏನಾಯ್ತು, ನಾನು ಇನ್ನೊಬ್ಬರ ಅಧೀನನಾದೆ. ಅದೇ ನನಗೆ ಆ ವಿಷಯನೂ ಗೊತ್ತಿತ್ತು ಅಂದ್ರೆ ನಾನು ಯಾಕೆ ಅವನು ಕರಿತಿದ್ದೆ, ಅವನ ಸಹಾಯ ಯಾಕೆ ಅಪೇಕ್ಷೆ ಮಾಡ್ತಿದ್ದೆ? ಅಪೇಕ್ಷೆ ಮಾಡ್ತಿದ್ದಿಲ್ಲ. ಅರೆ, ಇನ್ನೊಬ್ಬರ ಸಹಾಯ ಅಪೇಕ್ಷೆ ಮಾಡ್ತೇನೆ, ಇನ್ನೊಬ್ಬರ ಅಧೀನ ಆಗ್ತೇನೆ. ಯಾವಾಗ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣ ಪರಿಪೂರ್ಣ ಆಗದೇ ಇದ್ದಾಗ ಇನ್ನೊಬ್ಬ ವ್ಯಕ್ತಿಯ ಸಹಾಯದ ಅಪೇಕ್ಷಾ ಇರುತ್ತದೆ. ಇದು ಮೂಲ ಸಿದ್ಧಾಂತ, ಬಹಳ ಮಹತ್ವ. ವೈದ್ಯನೇ ತೆಗೆದುಕೊಳ್ಳ್ರಿ, ವೈದ್ಯನೇ ಅವನು ಒಂದು ವಿಷಯದಲ್ಲಿ ಸ್ಪೆಷಲಿಸ್ಟ್ ಇದ್ದಾನಷ್ಟೇ. ಅವನು ಅವನಿಗೆ ಡೆಂಟಲ್ ಎಲ್ಲ ಚೆನ್ನಾಗಿ ಗೊತ್ತು, ಹಾರ್ಟ್ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ಹಾರ್ಟಿನ ತೊಂದರೆ ಬಂದ್ರೆ ಅವನಿಗೆ ಬಂದ್ರೆ ಅವನು ಹಾರ್ಟ್ ಸ್ಪೆಷಲಿಸ್ಟ್ ಹೋಗ್ಬೇಕು. ಜ್ಞಾನ ಇದೆ ಆದ್ರೆ ಪೂರ್ಣ ಇಲ್ಲ. ಯಾವುದೇ ವಿಷಯದ ಬಗ್ಗೆ ಇದು ಒಂದು ಗುಣ ಹೇಳಿದ ನಾನು, ಶಕ್ತಿ ತಗೊಳ್ರಿ, ಶಕ್ತಿ, ಜ್ಞಾನ, ದಯಾ, ಬಲ, ಪರಾಕ್ರಮ, ಉಪಕಾರ ಮಾಡೋದು, ಏನೇ ಇರಬಹುದು. ಒಬ್ಬ ವ್ಯಕ್ತಿಗೆ 100 ಕಿಲೋ ಶಕ್ತಿ ಎತ್ತೋ ಶಕ್ತಿ ಇರುತ್ತೆ, ಇನ್ನೊಬ್ಬ 200 ಕೆಜಿ ಎತ್ತಾನ. ಅವನ ಏನ್ ಮಾಡ್ತೀನಿ, 200 ಕೆಜಿ ಬಂದ್ರೆ ನನಗೆ ಇಷ್ಟೇ ಎತ್ತಲಿಕ್ಕಾಗ್ತದೆ, ಅದಾಗೋದಿಲ್ಲ, ನೀನ್ ಎತ್ತು ಅಂತ ಹೇಳ್ತೀನಿ. ಹಾಗಾದ್ರೆ ಏನಾಯ್ತು, ನನ್ನಲ್ಲಿರುವಂತಹ ಶಕ್ತಿಯು ಪರಿಪೂರ್ಣ ಅಂದ್ರೆ ನನಗೆಷ್ಟು ಬೇಕೋ ಅಷ್ಟು ಇಲ್ಲ, ಅದು ಇನ್ನೊಬ್ಬರ ಹತ್ರ ನಾನು ಶರಣಾಗತನ. ಅದೇ ಒಬ್ಬ ವ್ಯಕ್ತಿಗೆ 100 ವ್ಯಕ್ತಿಗಳನ್ನ ಸೋಲಿಸುವ, ಹೊಡೆಯುವ, ಬಡಿಯುವ ಶಕ್ತಿ ಇದೆ. 200 ಜನ ಬಂದ್ರೆ ನನಗಾಗೋದಿಲ್ಲ, ಇನ್ನೊಬ್ಬನಿಗೆ ಹೇಳ್ತಾನೆ. ಹೀಗೆ ಯಾವುದೇ ಗುಣ ತೆಗೆದುಕೊಳ್ಳಿ, ಯಾವುದೇ ಗುಣ ತೆಗೆದುಕೊಳ್ಳಿ, ಆ ಗುಣ ನಮ್ಮಲ್ಲಿ ಪರಿಪೂರ್ಣವಾಗಿ ಇಲ್ಲ, ಆದ್ದರಿಂದ ನಾವು ಇನ್ನೊಬ್ಬರ ಸಹಾಯವನ್ನು ಅಪೇಕ್ಷೆ ಮಾಡ್ತೇವೆ, ಪರತಂತ್ರರಾಗಿದ್ದೇವೆ, ಇನ್ನೊಬ್ಬರ ಅಧೀನರಾಗಿದ್ದೇವೆ. ಹಾಗಾದ್ರೆ ಏನಾಯ್ತು ಇವಾಗ, ಯಾರು ಗುಣಗಳಿಂದ ಅಪರಿಪೂರ್ಣರು, ಯಾರಲ್ಲಿ ಯಾವ ಗುಣ ಪರಿಪೂರ್ಣವಾಗಿ ಇಲ್ಲವೋ ಅಂತಹ ವ್ಯಕ್ತಿ ಇನ್ನೊಬ್ಬರ ಅಧೀನನಾಗಬೇಕಾಗುತ್ತದೆ. ಜಗತ್ತಿನಲ್ಲಿ ಮನುಷ್ಯಗಿಂತ ಹೆಚ್ಚಿನ ಜ್ಞಾನ ದೇವತೆಗಳಿಗೆ, ದೇವತೆಗಳಲ್ಲಿ ಹೆಚ್ಚಿನ ಜ್ಞಾನ ಬ್ರಹ್ಮದೇವರಿಗೆ, ಅವರಿಗಿಂತಲೂ ಹೆಚ್ಚಿನ ಜ್ಞಾನ ಲಕ್ಷ್ಮೀದೇವಿಗೆ. ಆದರೂ ಕೂಡ ಆ ಲಕ್ಷ್ಮೀದೇವಿಗೆ ಭಗವಂತನ ಬಗ್ಗೆ ಪರಿಪೂರ್ಣವಾದ ಜ್ಞಾನವಿಲ್ಲ. ಜಗತ್ತಿನ ಬಗ್ಗೆ ಜ್ಞಾನ ಇದೆ, ಜಗತ್ತಿನ ಬಗ್ಗೆ ಪರಿಪೂರ್ಣ ಜ್ಞಾನ ಇದೆ, ಆದರೆ ಭಗವಂತನ ಬಗ್ಗೆ ಪರಿಪೂರ್ಣ ಜ್ಞಾನ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯು ಕೂಡ ಭಗವಂತನ ಅಧೀನಳಾದರು. ಹಾಗಾದ್ರೆ ಪೂರ್ಣವಾದ ಗುಣ ಯಾರಲ್ಲಿದೆ? ದೇವರಲ್ಲಿ ಮಾತ್ರ ಇದೆ. ಜ್ಞಾನ ಪೂರ್ಣವಾಗಿದೆ ಯಾರಿಗೆ? ದೇವರಿಗೆ ಮಾತ್ರ ಇದೆ. ಯಾಕೆ ಅಂದ್ರೆ ಪರಮಾತ್ಮನಿಗೆ ತನ್ನ ಜ್ಞಾನವೂ ತನಗೆ ಪರಿಪೂರ್ಣವಾಗಿದೆ, ಲಕ್ಷ್ಮೀದೇವಿಯ ಜ್ಞಾನವೂ ಪರಿಪೂರ್ಣವಾಗಿದೆ, ಸಮಸ್ತ ಜಗತ್ತಿನ ಜ್ಞಾನವು ಪರಿಪೂರ್ಣವಾಗಿದೆ. ಶಕ್ತಿ ಲಕ್ಷ್ಮೀದೇವಿಗೆ ಎಷ್ಟು ಶಕ್ತಿ ಇದೆ? ಬ್ರಹ್ಮಾದಿಗಳನ್ನು ನಿಯಮನ ಮಾಡುವ ಶಕ್ತಿ ಇದೆ, ದೇವರನ್ನು ನಿಯಮನ ಮಾಡುವ ಶಕ್ತಿ ಲಕ್ಷ್ಮೀದೇವಿಗೆ ಇದೆಯಾ? ಇಲ್ಲ. ಅಂದಮೇಲೆ ಆ ಶಕ್ತಿ ಏನಾಯಿತು? ಅಪರಿಪೂರ್ಣವಾಯಿತು. ಹೀಗಾಗಿ ಲಕ್ಷ್ಮೀದೇವಿಯಲ್ಲಿಯೂ ಕೂಡ ಯಾವ ಗುಣಗಳು ಪರಿಪೂರ್ಣವಾಗಿಲ್ಲ, ಭಗವಂತನಲ್ಲಿರ್ತಕ್ಕಂತಹ ಗುಣಗಳು ಮಾತ್ರ ಪರಿಪೂರ್ಣವಾಗಿದೆ. ಕೃಷ್ಣ ನಾರಾಯಣ ಹೇಳ್ತಾನೆ,
नानु याके स्वतंत्रांत केळिदिया गुणपूर्तितः बहळ महत्वद ನನ್ನಲ್ಲಿ ಯಾವ ಯಾವ ಗುಣಗಳಿದೆಯೋ ಆ ಎಲ್ಲಾ ಗುಣಗಳು ಕೂಡ ಪರಿಪೂರ್ಣವಾಗಿದೆ ಆದ್ದರಿಂದ ನಾನು ಸ್ವತಂತ್ರ ನನ್ನನ್ನು ನಿಯಮನ ಮಾಡಲಿಕ್ಕೆ ಇನ್ನೊಬ್ಬರು ಇಲ್ಲ ಬೇಕಾಗಿಲ್ಲ ನನಗೆ ಜ್ಞಾನ ಕಡಿಮೆ ಇದ್ದರೆ ನಾನು ಇನ್ನೊಬ್ಬರ ಹತ್ರ ಹೋಗ್ತೀನಿ ಜ್ಞಾನ ಕೊಡ್ರಿ ಅಂತ ಹೇಳ್ತೀನಿ ಆಯುಷ್ಯ ಕಡಿಮೆ ಇದ್ರೆ ಆಯುಷ್ಯ ಕೊಡ್ರಿ ಅಂತ ಕೇಳ್ತೀನಿ ಬಲ ಕಡಿದ್ರೆ ಬಲ ಕೊಡ್ರಿ ಅಂತ ಕೇಳ್ತೀನಿ ಹಣ ಕಡಿದ್ರೆ ಹಣ ಬೇಕು ಅಂತ ಕೇಳ್ತೀನಿ ನನಗೆ ಯಾವುದೂ ಕಡಿಮೆ ಇಲ್ಲ ಎಲ್ಲವೂ ಪರಿಪೂರ್ಣವಾಗಿದೆ ಎಲ್ಲವೂ ಪರಿಪೂರ್ಣ ಆದ ಮೇಲೆ ನಾನು ಯಾಕೆ ಇನ್ನೊಬ್ಬರ ಹತ್ರ ಹೋಗಬೇಕು ಇನ್ನೊಬ್ಬರ ಅಧೀನ ಯಾಕೆ ಆಗಬೇಕು ಆಗಬೇಕಾಗಿಲ್ಲ ಹೀಗಾಗಿ ಪರಮಾತ್ಮ ಹೇಳ್ತಾನೆ ಸ್ವಾತಂತ್ರ್ಯ ಗುಣಪೂರ್ತಿತಃ ನಾನು ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದೇನೆ ಆದ್ದರಿಂದಲೇ ನಾನು ಸ್ವತಂತ್ರನಾಗಿದ್ದೇನೆ ಯಾರ ಅಧೀನನೂ ಅಲ್ಲ ನಾನು ಸರಿ ಮುಂದೆ ಏನು ಅಂತಂದ್ರೆ ಯಾರ ಅಧೀನನೂ ಅಲ್ಲ ಆದ್ದರಿಂದಾಗಿಯೇನೆ ನನಗೆ ಸೃಷ್ಟಿ ಇಲ್ಲ ಸಮ ಯಾರು ಹುಟ್ಟುತ್ತೆ ನನಗಿಂತಲೂ ಉತ್ತಮನಾದ ವ್ಯಕ್ತಿ ಇದ್ರೆ ಅವನು ಸೃಷ್ಟಿಯನ್ನು ಮಾಡ್ತಾನೆ ಅಂತ ಹೇಳಬೇಕು ನನಗಿಂತಲೂ ಉತ್ತಮ ಯಾರು ಯಾರಲೇ ಇಲ್ಲ ನಾನೇ ಸ್ವತಂತ್ರ ಪರ ಅಧೀನ ಅಲ್ಲ ನಾನು ಅತ ಸಮಾಧಿಕ ಭಾವಾತ್ ಕೃಷ್ಣ ಅದೇ ಕಾರಣ ಹೇಳ್ತಾನೆ ನಾನು ಗುಣಪರಿಪೂರ್ಣನಾಗಿದ್ದೇನೆ ಆದ್ದರಿಂದಲೇನೆ ನನಗೆ ಸಮಾನರು ಯಾರು ಇಲ್ಲ ಸಮಾನರೇ ಇಲ್ಲ ಅಂದ್ರೆ ಉತ್ತಮ ಇರಂಗೇ ಇಲ್ಲ ನನಗೆ ಸಮಾನವಾದ ಜ್ಞಾನ ಸಮಾನವಾದ ಶಕ್ತಿ ಸಮಾನವಾಗಿರ್ತಕ್ಕಂತಹ ಬಲ ಧೈರ್ಯ ಸ್ಥೈರ್ಯ ಕರುಣ ಯಾವ ಗುಣಗಳನ್ನ ಯಾರೂ ಪಡೆದಿಲ್ಲ ಅಂದ ಮೇಲೆ ಬೇರೊಬ್ಬ ವ್ಯಕ್ತಿಗಳಲ್ಲಿ ಸಮವಾಗಿರ್ತ ಗುಣಗಳಿಲ್ಲ ಅಂದ್ರೆ ಸಮ ಇಲ್ಲ ಅಂದ್ರೆ ಅಧಿಕನೂ ಇಲ್ಲ ಅತಃ ಸಮ ಅಧಿಕ ಅಭಾವ ಕೆಲವು ಸಲ ಸಮಾನರು ನಮ್ಮ ಸಮಾನರಿಗೆ ನಾವು ಅಧೀನವಾಗಬೇಕಾಗತ್ತೆ ಅಧಿಕರಿಗೆ ಹೇಗೆ ಅಧಿಕರಂತೂ ನಾವು ಅಧೀನ ಆಗಲೇಬೇಕು ದೊಡ್ಡವರು ಇರ್ತಾರೆ ನಾವು ಸಣ್ಣವರು ಇರ್ತೀವಿ ಅವ್ರು ಹೇಳ್ತಕ್ಕಂತಹ ಮಾತನ್ನು ಕೇಳಬೇಕು ಅವರ ವಶವಾಗಿರ್ತೀವಿ ಅಂತ ಸಿದ್ಧ ಆದರೆ ನಮಗೆ ಸಮಾನನಾಗಿರ್ತಕ್ಕಂತಹ ವ್ಯಕ್ತಿ ಯಾರಿರ್ತಾರೋ ಅಂತಹ ವ್ಯಕ್ತಿಯ ಅಧೀನವಾಗಿ ಇರುವಂತಹ ಪ್ರಸಂಗ ಇರುತ್ತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನನಗೆ ಸಮಾನರು ಯಾರು ಇಲ್ಲ ನನಗಿಂತ ಉತ್ತಮರು ಯಾರು ಇಲ್ಲ ಹೀಗಾಗಿ ಸರ್ವಂ ಮದ್ವಶಮೇವಚ ಕೃಷ್ಣ ಹೇಳ್ತಾನೆ ಸಮಸ್ತ ಜಗತ್ತು ನನ್ನ ಅಧೀನವಾಗಿದೆ ನಾನಿಲ್ಲದೆ ಯಾವ ಜಗತ್ತಿನಲ್ಲಿ ಏನೂ ನಡೆಯೋದಿಲ್ಲ ಸರ್ವಂ ಮದ್ವಶಮೇವ ಎಲ್ಲವೂ ನನ್ನ ಅಧೀನ ಎಲ್ಲವೂ ನನ್ನ ಅಧೀನ ಎಲ್ಲವೂ ನನ್ನ ಅಧೀನ ಆದ ಮೇಲೆ ನಮೇ ಕುತಶ್ಚಿತ್ ಸರ್ಗಾದ್ಯ ಯಾರನ್ನ ಸೃಷ್ಟಿ ಮಾಡ್ತಾರೆ ಯಾರು ಸೃಷ್ಟಿ ಮಾಡಿ ಸಾಧ್ಯ ಇಲ್ಲ ಹೀಗಾಗಿ ನಾನು ಇನ್ನೊಬ್ಬರ ಅಧೀನರಾಗಿದ್ದರೆ ನನಗೆ ಸೃಷ್ಟಿ ಸ್ಥಿತಿ ಲಯ ಜನ್ಮ ಮೊದಲಾಗಿರ್ತಕ್ಕಂತಹದ್ದು ಬರ್ತಿತ್ತು ನಾನಂತೂ ಯಾರ ಅಧೀನರಾಗಿಲ್ಲ ಆದ್ದರಿಂದಾಗಿ ನನಗೆ ಸೃಷ್ಟಿಯಾದಗಳಿಲ್ಲ ಎರಡು ವಿಷಯವನ್ನು ಕೃಷ್ಣ ಪರಮಾತ್ಮೆಯಲ್ಲಿ ಹೇಳಿದ ಒಟ್ಟಾರೆ ಬಂದಿದ್ದು ಮೂರು ದೇವರಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಪರಮಾತ್ಮ ಹೇಳ್ತಾನೆ ನಾನೇ ಲಕ್ಷ್ಮೀ ದೇವಿಯನ್ನು ಪ್ರಾರಂಭ ಮಾಡಿಕೊಂಡು ಸಮಸ್ತ ಜೀವರಾಶಿಗಳ ನಿಯಾಮಕ ಎಲ್ಲರಿಗೂ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಏನ್ ಬೇಕೋ ಎಲ್ಲ ನಾನೇ ಕೊಡ್ತೀನಿ ನನ್ನ ಬಿಟ್ಟರೆ ಇನ್ಯಾರೂ ಈ ತರಹದ ಕಾರ್ಯವನ್ನು ಮಾಡಲು ಸಮರ್ಥರಾಗಿಲ್ಲ ಇದು ಒಂದು ಸ್ಟೇಟ್ಮೆಂಟ್ ಒಂದು ವಿಷಯ ಹೇಳಿದ ಹಾಗೆ ನಿನ್ನೆ ಇನ್ನೊಬ್ರು ಯಾರು ಇದ್ದಾರಾ ಅಂತ ಕೇಳಿದ್ರೆ ನನಗೆ ಯಾರು ನಿಯಾಮಕರಿಲ್ಲ ನಾನು ಸ್ವತಂತ್ರ ಯಾಕೆ ನಾನು ಗುಣಪರಿಪೂರ್ಣ ಇನ್ಯಾವ ಜಗತ್ತಿನಲ್ಲಿರ್ತಕ್ಕಂತಹ ಯಾವ ಜೀವರಾಶಿಗಳು ಗುಣಪರಿಪೂರ್ಣರಾಗಿಲ್ಲ ಆದ್ರಿಂದ ಅವ್ರು ಯಾರೂ ಸ್ವತಂತ್ರರಲ್ಲ ನಾನೊಬ್ಬನೇ ಸ್ವತಂತ್ರ ಹೀಗಾಗಿ ನಾನು ಇನ್ನೊಬ್ಬರಿಂದ ಹುಟ್ಟೋದಿಲ್ಲ ನನಗೆ ಜನ್ಮ ಮರಣ ಮೊದಲಾಗಿರ್ತಕ್ಕಂತಹ ಅವಸ್ಥೆಗಳಿಲ್ಲ
ನನ್ನಿಂದ ಸಮಸ್ತವಾ ಜಗತ್ತಿಗಿದೆ. ಇದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಇದನ್ನ ಯಾಕೆ ಹೇಳಿದ ಅಂತಂದ್ರೆ, ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಅಂತಂತೀಯಲ್ಲ, ನೀನು ಯುದ್ಧ ಮಾಡದೇ ಇದ್ರೆ ಯಾರು ಸಾಯೋದಿಲ್ಲ ಅಂತ ತಿಳ್ಕೊಂಡಿಯಲ್ಲ, ಅದು ತಪ್ಪದು. ವಾಸ್ತವಿಕವಾಗಿ ಸಿದ್ಧಾಂತ ನೋಡಿದ್ರೆ ದೇಹ ನಾಶ ಆಗೇ ಆಗ್ತದೆ, ಜೀವಕ್ಕೆ ನಾಶವೇ ಇಲ್ಲ. ಆ ದೇಹದ ನಾಶವು ಕೂಡ ನಾನೇ ಮಾಡ್ತೇನೆ ಅಂತ ನೀನು ತಿಳ್ಕೊಂಡ್ರೆ ತಪ್ಪು. ಕೃಷ್ಣ ಹೇಳ್ತಾನೆ, ಅದನ್ನು ಮಾಡುವುದು ನಾನೇ. ಒಬ್ಬ ವ್ಯಕ್ತಿ ಭೂಲೋಕದಲ್ಲಿ ಹುಟ್ಟಿ ಬರ್ತಾನೆ, ದೇವತೆ ಆಗಿ ಹುಟ್ಟುತ್ತಾನೆ, ಮನುಷ್ಯ ಆಗ್ತಾನೆ, ಪಶು ಆಗ್ತಾನೆ, ಪಕ್ಷಿ ಆಗ್ತಾನೆ, ಪ್ರಾಣಿ ಆಗ್ತಾನೆ ಅಂತಂದ್ರೆ ಆ ಪಶು ಪಕ್ಷಿ ಪ್ರಾಣಿ ಹುಳ ಮತ್ತೊಂದು ಏನೋ ಜಗತ್ತಿನಲ್ಲಿ ನಾನಾ ತರಹದ ಜೀವರಾಶಿಗಳು ಹುಟ್ಟುತ್ತಾರೆ, ಸಾಯ್ತಾರೆ. ಯಾಕೆ ಹುಟ್ಟುತ್ತಾರೆ ಗೊತ್ತಿಲ್ಲ, ಯಾಕೆ ಸಾಯ್ತಾರೆ ಗೊತ್ತಿಲ್ಲ. ಅದಕ್ಕೆ ಮೂಲ ಕಾರಣ ಪರಮಾತ್ಮ. ಭಗವಂತ ಹೇಳ್ತಾನೆ, ನನ್ನ ಇಚ್ಛೆ, ನಾನು ಇವತ್ತು ಒಬ್ಬ ಜೀವ ಸಾಯಬೇಕು ಅಂತ ಅಪೇಕ್ಷೆ ಮಾಡಿದ್ದೀನಿ. ಈ ಕಾಲಕ್ಕೆ ಹುಟ್ಟಬೇಕು, ಈ ಕಾರ್ಯಕ್ರಮವನ್ನಾಗಬೇಕು, ಇದು ನನ್ನ ಸಂಕಲ್ಪ. ಹೀಗಾಗಿ ಕೃಷ್ಣ ಹೇಳ್ತಾನೆ, ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಜನ್ಮ ಮರಣಗಳು ಜಗತ್ತಿನಲ್ಲಿ ನಡೀತಾ ಇರುವಾಗ ನೀನ್ಯಾರು? ನಾನು ಯುದ್ಧ ಮಾಡೋದಿಲ್ಲ, ಅವನು ಕೊಲ್ಲೋದಿಲ್ಲ, ಅವನು ಸಾಯೋದಿಲ್ಲ, ನಾನು ಬದುಕುತ್ತೇನೆ, ಇದೆಲ್ಲ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ, ಅರ್ಜುನ ನೀನು ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಈ ಭಾವನೆಯನ್ನು ತೆಗೆದುಹಾಕ್ಬೇಕು. ಜ್ಞಾತ್ವೈಷಾಂ ನಿಧನಾದ್ಯಂತ ಜೀವಾದೇರಸ್ವತಂತ್ರತಾಂ ಅಸ್ವಾತಂತ್ರ್ಯಾತ್ ನಿವೃತ್ತೌ ಚ ಮಾಂ ಅನುಸ್ಮರ ಯುದ್ಧ ಚ. ಈ ಶ್ಲೋಕದ ಅಭಿಪ್ರಾಯವನ್ನು ಮತ್ತೆ ಪುನಃ ಹೇಳ್ತೇನೆ, ಈಗ ಸ್ವಲ್ಪ ಹೇಳಿ ಮುಗಿಸ್ತೇನೆ. ಕೃಷ್ಣ ಹೇಳ್ತಾನೆ, ಈ ನಿನ್ನ ಬಂಧು ಬಾಂಧವರು ಹುಟ್ಟುತ್ತಾರೆ, ಸಾಯ್ತಾರೆ, ಮರಣ ಹೊಂತಾರೆ, ಅವರಿಗೆ ನಾನಾ ತರಹದ ವ್ಯಾಪಾರಗಳೆಲ್ಲ ಆಗತ್ತೆ. ಹೇಗಾಗತ್ತೆ? ನಿನ್ನಿಂದಲ್ಲ, ನನ್ನಿಂದ ಆಗೋದು. ಜೀವ ಅಸ್ವತಂತ್ರರು, ಸೃಷ್ಟಿ ಸ್ಥಿತಿಲಯಗಳು ನಿನ್ನ ಅಧೀನ ಅಲ್ಲ, ಅಸ್ವತಂತ್ರ. ಅಂದಮೇಲೆ ಅರ್ಜುನ ನಿನಗೇನು ಮಾಡ್ಲಿಕ್ಕಾಗುವುದಿಲ್ಲ, ಒಂದೇ ಒಂದು ಕೆಲಸ ಮಾಡು, ಎಲ್ಲ ಬಿಟ್ಟು ನನಗೆ ಶರಣಾಗತನಾಗಿದ್ದೀಯಲ್ಲ, ನಾನೇ ಹೇಳ್ತೇನೆ ಆ ಮಾತು ಕೇಳಬೇಕಷ್ಟೇ, ಯುದ್ಧ ಮಾಡು. ಹೀಗೆ ಆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಬಂದಿರತಕ್ಕಂತಹ ಒಂದು ಸಂಶಯ ನಮಗೂ ಬರುತ್ತೆ. ನಮ್ಮ ಜೀವನದಲ್ಲಿಯೂ ಸಾಮಾನ್ಯವಾಗಿ ಮನುಷ್ಯನಿಗೆ ಯಾರಿಗಾದ್ರೂ ಮರಣ ಆದ್ರೆ, ಕಷ್ಟ ಆದ್ರೆ, ದುಃಖ ಆದ್ರೆ ಅವಾಗ ನೆನಪಾಗ್ತ, ಅಯ್ಯೋ ನಮಗೂ ಆ ತರ ಮರಣ ಆಗತ್ತಲ್ಲ, ಆ ತರ ಕಷ್ಟ ಬರುತ್ತಲ್ಲ, ಏನ್ ಮಾಡೋದು ಅಂತ ಚಿಂತನೆ ಮಾಡ್ತೀವಿ. 10 ನಿಮಿಷ ಆದ್ಮೇಲೆ ಎಲ್ಲ ಮರ್ತೋಗ್ಬಿಡು. ದೇವರ ಪರಮಾನುಗ್ರಹ ಅದು, ಮರೆಯೋದು. ಆದ್ರೆ ಶಾಸ್ತ್ರ ಹೇಳುತ್ತೆ, ಅದರ ಚಿಂತನ, ದೇಹ ಅನಿತ್ಯ, ಜೀವ ನಿತ್ಯ ಎಂಬ ಜ್ಞಾನ, ಇದೇ ವಿವೇಕ ಜ್ಞಾನ, ಇದೇ ವಿವೇಕ. ಇದು ಸಾಧಕನಾದ ವ್ಯಕ್ತಿಗೆ ಯಾವಾಗಲೂ ಮನಸ್ಸಿನಲ್ಲಿರಬೇಕು. ನಾವು ಒಬ್ಬ ವ್ಯಕ್ತಿಯಲ್ಲಿ ಬಹಳ ಅಭಿಮಾನ ಮಾಡ್ತೀವಿ, ಸ್ನೇಹ ಮಾಡ್ತೀವಿ, ಅವನು ನಮ್ಮ ಮಾತು ಕೇಳೋದಿಲ್ಲ, ನನಗೆ ವಿರುದ್ಧವಾಗಿ ಮಾಡ್ತಾನೆ, ವಿರುದ್ಧವಾಗಿ ಮಾತಾಡ್ತಾನೆ, ಮನಸ್ಸು ತುಂಬಾ ಕಷ್ಟವಾಗುತ್ತೆ. ಇಷ್ಟ ಹೇಳ್ತಾನೆ, ಅದೆಲ್ಲ ವಿಚಾರ ಮಾಡ್ಬೇಡ ನೀನು. ಯಾಕೆ ಅಂದ್ರೆ ಇವತ್ತಿಲ್ಲ ನಾಳೆ ನೀನು ಅವನನ್ನು ಬಿಟ್ಟು ಹೋಗ್ತಿ, ಅವನು ನಿನ್ನನ್ನು ಬಿಟ್ಟು ಹೋಗ್ತಾನೆ. ಈ ಒಬ್ಬ ಜೀವನಿಗೆ ಇನ್ನೊಬ್ಬ ಜೀವನ ಸಂಬಂಧ, ಇದು ಕೆಲ ಕಾಲದಲ್ಲಿ ಮಾತ್ರ ಇದ್ದದ್ದು. ಈ ಜೀವನಕ್ಕೆ ಆ ಜೀವ ನಿನಗೆ ಗೆಳೆಯನೋ ಹೆಂಡತಿನೋ ಮಕ್ಕಳೋ ತಂದೆಯೋ ತಮ್ಮನೋ ಅಣ್ಣನೋ ಬಂಧುವೋ ಏನೋ ಆಗಿದ್ದಾನೆ. ಇನ್ನೊಂದು ಜನ್ಮಕ್ಕೆ ಹೋಗ್ರಿ, ನೀ ಯಾರೋ ಅವ ಯಾರೋ,
ಏನೂ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ, ಆ ತರಹ ನೀವು ಆಗ್ಬಿಡ್ತೀರಿ. ಬಹಳ ವಿಚಿತ್ರ ಇದು, ಜಗತ್ತನ್ನು ನೋಡಿ ಆಶ್ಚರ್ಯವಾಗಬೇಕು. ಶಾಸ್ತ್ರ ಅಧ್ಯಯನ ಮಾಡಿ ಜಗತ್ತನ್ನು ನೋಡಿದಾಗ ಅಷ್ಟು ಆಶ್ಚರ್ಯವಾಗುತ್ತೆ. ಒಬ್ಬ ಜೀವ ಇವತ್ತು ನಾವು ನೋಡ್ತಾ ಇರ್ತೀವಿ, ನೋಡ್ತಾ ಇದ್ದ ಆ ಜೀವ ದೇಹ ಬಿಟ್ಟು ಹೋಯ್ತು, ಗೊತ್ತೇ ಇಲ್ಲ ನಮ್ಗೆ. ದೊಡ್ಡ ಸಂಸಾರ ಇದೆ, ಅನಾದ ಕಾಲದಿಂದ ಅನಂತ ಕಾಲದವರೆಗೆ ಸಂಸಾರ ಹೋಗ್ತಾ ಇದೆ. ಪ್ರವೃತ್ತಿ ಜಗತ್ತಿನ ಚಕ್ರ ಓಡ್ತಾ ಇದೆ. ಅದರಲ್ಲಿ ಅರ್ಜುನ ನೀನೊಬ್ಬ ಇದ್ದೀಯಪ್ಪ, ಯಾಕೆ ಇಷ್ಟು ವಿಚಾರ ಮಾಡ್ತೀವಿ? ಕೃಷ್ಣ ಹೇಳ್ತಾನೆ, ಚಿಂತೆ ಮಾಡಬೇಡ, ನಾನಿದ್ದೇನೆ, ನಾನು ಹೇಗೆ ನಡೆಸ್ತೇನೆ ಹಾಗೆ ನಡೀಬೇಕು. ಆದ್ರಿಂದ ಯಾವ ವ್ಯಕ್ತಿಗಳಲ್ಲಿ ಅಭಿಮಾನ ಮಾಡಬೇಡ, ಅಭಿಮಾನದಿಂದ ದೂರ ಇರು, ಭಗವಂತನ ಸ್ಮರಣ ಮಾಡು, ದೇವರು ಹೇಗೆ ಮಾಡಿಸ್ತಾನೋ ಹಾಗೆ ನಾನು ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳು. ನಿನಗೆ ಶಾಸ್ತ್ರದಲ್ಲಿ ವಿಧಾನ ಮಾಡಿದ ಯಾವ ಕರ್ಮಗಳಿದೆಯೋ ಆ ಕರ್ಮಗಳನ್ನು ಅನುಷ್ಠಾನ ಮಾಡು, ಅದು ನಿನಗೆ ಒಳ್ಳೇದಾಗುತ್ತೆ. ಆದ್ದರಿಂದ ಶಾಸ್ತ್ರ ವಿಹಿತವಾದ ಕರ್ಮಗಳನ್ನು ಮಾಡುವ ಪ್ರಸಂಗ ಬಂದಾಗ ನನ್ನ ಅಣ್ಣ ತಮ್ಮ ಬಂಧು ಬಳಗ ಎಂಬುದಾಗಿ ಅವರ ಮೇಲೆ ಮೋಹ ಮಾಡಿ ನೀನು ಮಾಡಬೇಕಾದ ಕರ್ಮವನ್ನು ಬಿಡಬೇಡ. ನಿನಗೆ ಶಾಸ್ತ್ರದಲ್ಲಿ ಯಾವ ಕರ್ಮ ಮಾಡು ಅಂತ ಹೇಳಿದ್ದಾರೋ ಅದನ್ನು ಅವಶ್ಯವಾಗಿ ಮಾಡು. ಅದರಿಂದಲೇ ನಿನಗೆ ಒಳ್ಳೆಯ ಗತಿ ಆಗತ್ತೆ, ಇಲ್ಲಿಯಾದ್ರೆ ಆಗ ಸಾಧ್ಯವಿಲ್ಲ. ಅದನ್ನು ಕೃಷ್ಣ ಪರಮಾತ್ಮ ಮತ್ತೆ ಮತ್ತೆ ಹೇಳ್ತಾನೆ, ಮೋಹವನ್ನು ಬಿಡಿ, ಶುಭ ಕರ್ಮವನ್ನು ಮಾಡಿ, ಅದರಿಂದ ನಿಮಗೆ ಉತ್ತಮ ಫಲ ಸಿಗತ್ತೆ ಎಂಬುದಾಗಿ ಕೃಷ್ಣ ಉಪದೇಶ ಮಾಡ್ತಾನೆ. ಹೀಗಾಗಿ ಅಂತಹ ಭಗವಂತನಲ್ಲಿ ನಾವು ಇದನ್ನೇ ಪ್ರಾರ್ಥನೆ ಮಾಡುವುದು. ನಮಗೆ ಇರತಕ್ಕಂತಹ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ, ರಾಗ, ದ್ವೇಷ, ಅಸೂಯ, ಮಾತ್ಸರ್ಯ, ಏನೇನು ನಾವು ಇವತ್ತು ನಮ್ಮ ಕರ್ಮದ ಪ್ರಕಾರ ಹೊಂದಿದ್ದೇವೆ, ಅದೆಲ್ಲವನ್ನೂ ಭಗವಂತ ದೂರ ಮಾಡಲಿ. ನಮ್ಮ ಸಜ್ಜನಕ್ಕೆ ಹೆಚ್ಚಾಗಲಿ, ಸಾತ್ವಿಕ ಗುಣಗಳು ನಮ್ಮಲ್ಲಿ ಹೆಚ್ಚಾಗಬೇಕು, ಭಗವಂತನ ಭಕ್ತಿ ಹೆಚ್ಚಾಗಬೇಕು, ಜ್ಞಾನ ಹೆಚ್ಚಾಗಬೇಕು, ವೈರಾಗ್ಯ ಹೆಚ್ಚಾಗಬೇಕು. ಅದರಿಂದ ಜನ್ಮ ಜನ್ಮಾಂತರಗಳಲ್ಲಿ ನಾವು ಮತ್ತೆ ಪುನಃ ವಿಷ್ಣು ಭಕ್ತರಾಗಿ ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗುವಂತೆ ನಮ್ಮಿಂದ ಕರ್ಮಗಳನ್ನು ಭಗವಂತ ಮಾಡುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.